ಮಹಾರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಹಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಗುರುಗಳೇ ನಮಸ್ಕಾರ ನಾನು ಪ್ರಕಾಶ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ನಂದು ಎರಡು ಪ್ರಶ್ನೆ ಇದೆ ಒಂದು ತಂದೆ ತಾಯಿ ಇರೋರು ಮಶಾನಕ್ಕೆ ಹೋಗಬಾರ್ದು ಅಂತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ಮ ಸಲಹೆ ಏನು ಎರಡನೇ ಪಾಯಿಂಟು ಇದು ಹೆಣಾನ ಎತ್ ಎತ್ ಎತ್ತಬಾರ್ದು ಅಂತಾರೆ ತಂದೆ ತಾಯಿ ಇರೋರನ್ನ ಬಸ್ ಕೆಲವು ಮನೆಗಳಲ್ಲಿ ಯಾರೂ ಇರೋದೇ ಇಲ್ಲ ಅವ್ರಿಗೆ ಸಪೋರ್ಟಿಗೆ ಅವಾಗ ನಾವು ಎತ್ತಲೇಬೇಕಾಗತ್ತೆ ನೀವೇನು ಸಲಹೆ ಕೊಡ್ತೀರ ಗುರುಗಳೇ ಪ್ರಕಾಶ್ ನಮಸ್ಕಾರ ಬಹಳ ಉಪಯುಕ್ತವಾದ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ ತಂದೆ ತಾಯಿ ಇರತಕ್ಕಂಥವರು ಸ್ಮಶಾನಕ್ಕೆ ಹೋಗಬಹುದೇ ಹೋಗಬಾರ್ದ ಪ್ರಶ್ನೆ ಯಾಕಪ್ಪ ಅಂತಂತ ಹೇಳಿದರೆ ಹೋಗಬಾರದು ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಅದಕ್ಕೂ ಹೊರ್ಣ ಹೋಗಬಾರ್ದು ಅಲ್ಲವೇ ಅಂತ ನಿಮ್ಮ ಪ್ರಶ್ನೆ ಪ್ರಕಾಶ್ ಇದಕ್ಕೆ ಎರಡು ಉತ್ತರ ಉಂಟು ಒಂದು ಶಾಸ್ತ್ರೀಯವಾದ ಉತ್ತರ ಏನು ಅಂದರೆ ನಾನು ನೋಡಿದಂತೆ ಹೋಗಬಾರ್ದು ಅಂತ ಶಾಸ್ತ್ರಗಳು ಹೇಳಿದಂತೆ ಇಲ್ಲ ಬಹುಶಃ ಅದೊಂದು ತಪ್ಪು ಕಲ್ಪನೆ ಈ ಹಳೆ ಮೈಸೂರಿನವರಲ್ಲಿ ಬಂದುಬಿಟ್ಟಿದೆ ಯಾಕೆ ಅಂತೀರಾ ನೀವು ಈ ಶಿರಸಿ ಯಲ್ಲಾಪುರ ಆ ಕಡೆ ಎಲ್ಲ ನೀವೇನಾದರೂ ಹೋದರೆ ಅಲ್ಲಿ ಬರೀ ತಂದೆ ತಾಯಿ ಇರುವರು ಅಂತಂತಲ್ಲ ಯಾವುದಾದರೂ ಒಂದು ಪ್ರೇತ ಹೋಗಿದೆ ಎಂದರೆ ಅವರ ಸಂಸಾರಕ್ಕೆ ಸಂಬಂಧಪಟ್ಟತಕ್ಕಂಥ ಹೆಂಗಸರೆಲ್ಲ ಹೋಗ್ತಾರೆ ಮೊಮ್ಮಕ್ಕಳೆಲ್ಲ ಹೋಗ್ತಾರೆ ಬರೀ ಆ ಪ್ರೇತದ ಹಿಂದೆ ಹೋಗ್ತಾರೆ ಅಂತ ಅಷ್ಟೇ ಅಲ್ಲ ಹವ್ಯಕರಲ್ಲಿ ವಿಶೇಷವಾಗಿ ಈ ಮೂರನೇ ದಿವಸ ಅಸ್ಥಿ ಸಂಚಯ ಅಂತ ಇರುತ್ತಲ್ಲ ಅದರೊಳಗೆ ಮೊಮ್ಮಕ್ಕಳು ಹೋಗಿ ಅಸ್ಥಿ ಸಂಚಯನವನ್ನು ಮಾಡ್ತಾರೆ ಅಂದರೆ ಪ್ರಾದೇಶಿಕವಾಗಿ ಈ ರೀತಿ ಹೆಣದ ಹಿಂದೆ ಸ್ಮಶಾನಕ್ಕೆ ಹೋಗತಕ್ಕಂಥ ರೂಢಿ ಕೆಲವರಲ್ಲಿ ಇದೆ ಅಷ್ಟೇ ಇಲ್ಲ ನೀವೇನಾದರೂ ಈ ಹಳ್ಳಿಗಳ ಕಡೆಯಲ್ಲಿ ನೋಡಿದರೆ ಹಳ್ಳಿ ಕಡೆ ಬಿಡಿ ಬೆಂಗಳೂರಿನಲ್ಲೇ ನೋಡಿ ನೀವು ಈ ಅನ್ಯಜಾತಿಯವರು ಯಾರಾದರೂ ಗತಿಸಿದರೆ ಆ ಶವವನ್ನು ಸಾಗಿಸತಕ್ಕಂತಹ ವಾಹನದೊಳಗೊಂದು ಅಷ್ಟು ಜನ ಕೂತ್ಕೊಂಡು ಬಿಟ್ಟಿರ್ತಾರೆ ಅದರ ಹಿಂದೆ ಸುಮಾರು ನೂರು ಜನ ಹೋಗ್ತಾರೆ ಅದರಲ್ಲಿ ಹೆಂಗಸರು ಮಕ್ಕಳು ಮುದುಕರು ಎಲ್ಲರೂ ಇರ್ತಾರೆ ಆದ್ದರಿಂದ ಹೆಣದ ಹಿಂದೆ ಹೋಗಬಾರದು ಸ್ಮಶಾನಕ್ಕೆ ಹೋಗಬಾರದು ಅನ್ನತಕ್ಕಂಥದ್ದು ಸರ್ವಮಾನ್ಯವಲ್ಲ ಮತ್ತು ನೀವೇನಾದರೂ ಬ್ರಾಹ್ಮಣ ಜಾತಿಗೆ ಸಂಬಂಧಪಟ್ಟ ಏನಾದರೂ ಕೇಳಿದರೆ ನಾನೀಗಾಗಲೇ ಹೇಳಿದಾಗೆ ಸ್ಮೃತಿಗಳಲ್ಲಿ ಆ ರೀತಿಯ ಹೇಳಿಕೆ ಇದ್ದಂತೆ ನಾನು ಓದಿಲ್ಲ ಇನ್ನು ಎರಡನೆಯ ಪ್ರಶ್ನೆ ಯಾರೂ ಇಲ್ಲದೆ ಇದ್ದಾಗ ಅನಾಥ ಪ್ರೇತವಾಗಿದ್ದಾಗ ಕೆಲವು ಮನೆಗಳಲ್ಲಿ ಬರೀ ಮುದುಕ ಮುದುಕಿಯೇರೆ ಇದ್ದು ಅವರು ಹೋಗಿಬಿಟ್ಟರೆ ಆ ಇಬ್ಬರಲ್ಲಿ ಯಾರೋ ಒಬ್ಬರು ಉಳಿದಿರ್ತಾರೆ ಅವರು ಹೋಗಿಬಿಟ್ಟರೆ ಅವರು ಅಶಕ್ತರಾಗಿದ್ದಾಗ ಅವರಿಗೆ ಸಹಾಯಕ್ಕೆ ಯಾರು ಸಿಗದೇ ಇದ್ದಾಗ ತಂದೆ ತಾಯಿ ಇರತಕ್ಕಂತಹ ವ್ಯಕ್ತಿ ಅವ್ರಿಗೆ ಹೋಗಿ ಸಹಾಯ ಮಾಡಬಹುದೇ ಅದರೊಳಗೂ ಅತ್ಯಂತ ಸ್ಪಷ್ಟವಾಗಿ ಆ ಹೆಣವನ್ನು ಎತ್ತಬಹುದೇ ಅನ್ನತಕ್ಕಂಥದ್ದು ಇದಕ್ಕೆ ನೋಡಿ ನಾವು ಹೇಗೆ ಶಾಸ್ತ್ರಗಳನ್ನು ಇಟ್ಕೊಂಡು ನೋಡ್ತೀವಿ ಅಂದರೆ ಅನಾಥ ಪ್ರೇತ ಸಂಸ್ಕಾರ ಮಾಡಿದರೆ ಅಶ್ವಮೇಧ ಯಾಗವನ್ನು ಮಾಡಿದಂತಹ ಫಲ ಬರುತ್ತೆ ಅಂತ ಹೇಳಿಬಿಡ್ತೀವಿ ಹಾಗಾದ್ರೆ ಯಾಕಪ್ಪ ಮಾಡಬಾರ್ದು ಯಾಕೆ ಹೆಣವನ್ನು ಎತ್ತಬಾರ್ದು ನೀವು ನನಗೆ ಬಹಳ ಪ್ರಸಿದ್ಧವಾದಂಥ ಒಂದು ದೃಶ್ಯ ಅನಾಥ ಅಂತಲ್ಲ ಬಹಳ ಪ್ರಸಿದ್ಧವಾದ ದೃಶ್ಯ ಬರ್ತಕ್ಕಂಥದ್ದು ತಿಳಕರು ಹೋದಾಗ ಆ ಟಿಳಕರು ಹೋದಾಗ ಅವರು ಚಿತ್ಪಾವನ ಬ್ರಾಹ್ಮಣರು ಅವರು ಹೋದಾಗ ಅವ್ರನ್ನ ಬ್ರಾಹ್ಮಣರೇ ಎತ್ಕೋಬೇಕು ಆ ಚಟ್ಟವನ್ನು ಅಂತಾರೆ ಇಲ್ಲ ಇಲ್ಲರಿ ಈ ತಾಡ್ರಿ ಅವರು ಏನು ರೀ ಅವ್ರು ಬ್ರಾಹ್ಮಣ ಜಾತಿ ಯಾಕಿರಬೇಕು ಅವರು ವಿಶ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ನಾನು ಎತ್ಕೊಳ್ತೀನಿ ಅವ್ರನ್ನ ಅಂತ ಹೇಳಿ ಬ್ರಾಹ್ಮಣರು ಅಲ್ಲದ ಮಹಾತ್ಮ ಗಾಂಧಿ ತಮ್ಮ ಭುಜದ ಮೇಲೆ ಇಟ್ಕೊಳ್ತಾರೆ ಅಂದರೆ ನೀವು ಗಮನಿಸಬೇಕಾದ್ದು ಇಂಥ ಜಾತಿಯವರೇ ಅನ್ನೋದೇ ಇಲ್ಲ ಅದಕ್ಕೆ ಯಾರು ಬೇಕಾದರೂ ಹೆಣವನ್ನು ಎತ್ತಬಹುದು ನಾವು ಸುಮ್ಮನೆ ಓ ಬರೀ ಅವರವ್ರ ಜಾತಿಯವರು ಅವರವರೇ ಇತ್ತು ಅಂಥದ್ದೇನೂ ಇಲ್ಲ ಅದರಲ್ಲಿಯೂ ನೀವು ಕೇಳ್ತಾ ಇರತಕ್ಕಂತಹ ಯಾರೂ ಇಲ್ಲದ ಸಂದರ್ಭದಲ್ಲಿ ತಂದೆ ತಾಯಿ ಇರತಕ್ಕಂಥವರು ಯಾರಾದರೂ ಸಹಾಯ ಮಾಡೋದ ಖಂಡಿತ ಮಾಡಬಹುದು ಖಂಡಿತ ಮಾಡಬೇಕು ಹಾಗೆ ಮಾಡತಕ್ಕಂಥದ್ದು ನೀವು ಸಮಾಜಕ್ಕೆ ಸಲ್ಲಿಸತಕ್ಕಂಥ ಬಹಳ ದೊಡ್ಡ ಸೇವೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಸನ್ಯಾಸಿಗಳಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ ಈಗ ನೋಡಿ ನಮ್ಮಲ್ಲಿ ಸ್ಮೃತಿಗಳು ಅಂತ ಬಂತಲ್ಲ ಒಂದಿಲ್ವಲ್ಲ ಸ್ಮೃತಿ ಮನುಸ್ಮೃತಿ ಪರಾಶರ ಸ್ಮೃತಿ ಯಾಜ್ಞವಲ್ಕ್ಯ ಸ್ಮೃತಿ ವಾಸಿಷ್ಠ ಸ್ಮೃತಿ ಗೋಭಿಲ ಹೀಗೆ ಬೇಕಾದಷ್ಟು ಇಪ್ಪತ್ನಾಲ್ಕು ಸ್ಮೃತಿಗಳಿದೆ ನಮ್ಮಲ್ಲಿ ಆಯಾ ಕಾಲಕ್ಕೆ ಇರತಕ್ಕಂತಹ ಬದಲಾವಣೆಗಳನ್ನು ಗಮನಿಸಿ ಯಾರಾದರೂ ಮಹಾ ದೊಡ್ಡ ವ್ಯಕ್ತಿಗಳು ಜನಾನುರಾಗಿಗಳು ವಿರಚನೆ ಮಾಡಿದರೆ ಸ್ಮೃತಿಗಳು ಅಂದ್ರೇನು ಸ್ವಾಮಿ ಇಂತಿಂಥ ಕರ್ತವ್ಯಗಳನ್ನು ನಾವು ಮಾಡಬೇಕು ಬ್ರಹ್ಮಚರ್ಯ ಆಶ್ರಮ ಹೇಗಿರಬೇಕು ಗೃಹಸ್ಥಾಶ್ರಮ ಹೇಗಿರಬೇಕು ಇತ್ಯಾದಿಗಳು ಮದುವೆಗಳು ಹೇಗಿರಬೇಕು ಶ್ರಾದ್ದಗಳನ್ನ ಹೇಗೆ ಮಾಡಬೇಕು ಅಪರ ಕರ್ಮಗಳನ್ನ ಹೇಗೆ ಮಾಡಬೇಕು ದಾನ ಅಂತಕ್ಕಂಥದ್ದೇನು ವ್ಯವಹಾರ ಧರ್ಮ ಅಂತಕ್ಕಂಥದ್ದೇನು ಇತ್ಯಾದಿ ಇತ್ಯಾದಿ ಅದರಲ್ಲಿ ಈಗ ಇರತಕ್ಕಂತಹ ಸನ್ಯಾಸಿಗಳು ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿ ತಕ್ಕಷ್ಟು ಬದಲಾವಣೆಗಳನ್ನು ಮಾಡಿ ಸ್ಮೃತಿಯನ್ನು ವಿರಚನೆ ಮಾಡಬೇಕು ನನಗನ್ಸುತ್ತೆ ಶೃಂಗಗಿರಿ ದಕ್ಷಿಣಾಮನಾಯ ಪೀಠದಲ್ಲಿ ಇರತಕ್ಕಂತಹ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಈಗ ಹೇಗೂ ಶಿಷ್ಯರಿಗೆ ಎಲ್ಲವನ್ನು ವಹಿಸಿಕೊಟ್ಟಿದ್ದಾರೆ ಅವರು ಒಂದು ಅರ್ಥದಲ್ಲಿ ಲೌಕಿಕದಿಂದ ವಿಶ್ರಾಂತರಾಗಿದ್ದಾರೆ ಪರಮಾತ್ಮನ ಧ್ಯಾನದಲ್ಲಿದ್ದಾರೆ ಅವರು ಕುಳಿತು ಇಂತಹ ಒಂದು ನೂತನ ಸ್ಮೃತಿಯೆಂದು ಸಂಪಾದನೆ ಮಾಡಬೇಕಾಗಿದೆ ಆ ಸ್ಮೃತಿಯಲ್ಲಿ ಇಂತಹ ವಿಷಯಗಳನ್ನು ಚರ್ಚೆ ಮಾಡಬೇಕು ಮದುವೆ ವಿಷಯವನ್ನು ಚರ್ಚೆ ಮಾಡಬೇಕು ಈ ರೀತಿಯ ಅಪರಕರ್ಮದ ವಿಷಯವನ್ನು ಚರ್ಚೆ ಮಾಡಬೇಕು ಶ್ರಾದ್ದ ಕರ್ಮವನ್ನು ಚರ್ಚೆ ಮಾಡಬೇಕು ಆಗಿರತಕ್ಕಂಥ ಬದಲಾವಣೆಗಳು ನೂತನ ದೃಷ್ಟಿಕೋನದಿಂದ ಏನೇನು ಮಾಡಬಹುದು ಅನ್ನುವುದನ್ನು ಅವರು ಚರ್ಚೆ ಮಾಡಬೇಕು ಹಾಗೆ ಮಾಡಿ ಜನರಿಗೆ ಉಪಯುಕ್ತವಾಗತಕ್ಕಂತಹ ಶ್ರೀ ಶ್ರೀ ಭಾರತೀ ತೀರ್ಥ ಸ್ಮೃತಿಯನ್ನು ಅವರು ಬರೆಯಬೇಕು ಸುಮ್ಮನೆ ಪುಟ್ಟ ಉದಾಹರಣೆ ಹೇಳಬೇಕು ಅಂದರೆ ಬಹಳಷ್ಟು ಒಂದು ಸೇರಿಕೊಂಡು ಬಿಟ್ಟಿದೆ ವಿವಾಹದಲ್ಲಿ ಯಾತ್ರೆ ಸೇರಿಕೊಂಡಿದೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ ಅದನ್ನು ಅಂತ ಇಂಥವ್ರು ಹೇಳಬಹುದು ಅಥವಾ ನೀವು ಕೇಳಿದಂಥ ಪ್ರಶ್ನೆ ಆಪತ್ಕಾಲದಲ್ಲಿ ತಂದೆ ತಾಯಿ ಇರತಕ್ಕಂತಹವರು ಸಹಾಯ ಮಾಡಬಹುದು ಅಂತ ಅವ್ರು ಹೇಳಬಹುದು ಶ್ರಾದ್ದ ಕರ್ಮದಲ್ಲಿ ಅತ್ಯಂತ ದುರ್ಬಲನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಶ್ರಾದ್ದವನ್ನು ಮಾಡ್ತಾ ಇದ್ದರೆ ಆತನಿಗೆ ದೈಹಿಕವಾಗಿ ಕಷ್ಟ ಆಗಿದೆ ಅಂತ ಹೇಳಿದರೆ ಆತನ ಮಕ್ಕಳ ಸಹಾಯ ಮಾಡಲಿ ಬಿಡಿ ತಾತಂದರು ಅಜ್ಜಿ ಅಂದರು ಮೊಮ್ಮಕ್ಕಳ ಸಹಾಯ ಮಾಡಿದ್ರೆ ಸಂತೋಷ ಪಡಲ್ವೇ ಅಂಥದ್ದು ಏನಾದರೂ ಒಂದಷ್ಟು ಬದಲಾವಣೆಗಳನ್ನು ಅವರು ಮಾಡಬಹುದು ಇಂತಹ ದೊಡ್ಡವರು ಮತ್ತು ಜನರ ಮೇಲೆ ಪ್ರಭಾವ ಇರತಕ್ಕಂತಹವರು ಅವರು ನೂತನವಾಗಿರತಕ್ಕಂತಹ ದೃಷ್ಟಿಕೋನದಿಂದ ಇಂತಹ ಸ್ಮೃತಿಯೊಂದನ್ನು ಬರೆದರೆ ನಾನು ಭಾವಿಸ್ತೀನಿ ಒಂದು ಸಾವಿರ ವರ್ಷಗಳ ತನಕ ಭಾರತೀ ತೀರ್ಥ ಸ್ಮೃತಿ ಅನ್ನತಕ್ಕಂಥದ್ದು ಪ್ರಸಿದ್ಧವಾಗಿ ಬಿಡುತ್ತೆ ಉಳಿದು ಬಿಡುತ್ತೆ ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತಲ್ವ ನಿಮ್ಮ ಪ್ರಶ್ನೆ ಉತ್ತರ ನಮಸ್ಕಾರ ಗುರುಗಳಿಗೆ ನನ್ನ ನಮಸ್ಕಾರ ನನ್ನ ಪ್ರಶ್ನೆಗಳು ಅವಧೂತ ಸ್ಥಿತಿಯಲ್ಲಿ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಮತ್ತು ಶ್ರೀ ಶ್ರೀ ವೆಂಕಟಾಚಲ ಅವಧೂತರಲ್ಲಿ ಯಾಕೆ ವ್ಯತ್ಯಾಸ ಕಂಡು ಬರ್ತಿತ್ತು ಮತ್ತು ಅವಧೂತ ಸ್ಥಿತಿ ಎಂದರೆ ಒಂದೇ ಸ್ಥಿತಿಯೋ ಅಥವಾ ಅದರಲ್ಲೂ ಹಂತಗಳಿವೆಯೋ ಯಾಕೆಂದ್ರೆ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ತಿಂಗಳಗಟ್ಟಲೆ ಸಮಾಧಸ್ಥರಾಗಿ ಬಿಡ್ತಿದ್ರು ಆದರೆ ವೆಂಕಟಾಚಲ ಅವಧೂತರಲ್ಲಿ ಈ ಥರ ಯಾವುದೇ ಒಂದನ್ನು ನಾವು ಗಮನಿಸಿರಲಿಲ್ಲ ಆದರೆ ಎಲ್ಲಾ ಮಹಿಮೆಗಳು ಮತ್ತು ಲೀಲೆಗಳನ್ನು ಇಬ್ಬರೂ ಸಹ ತೋರಿಸ್ತಿದ್ರು ಇದ್ರ ಬಗ್ಗೆ ದಯಮಾಡಿ ತಿಳಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ ನನ್ನ ಹೆಸರು ಬಾಲಚಂದ್ರನ್ ನಾನು ಪಿ ಎಚ್ ಡಿ ಸ್ಕಾಲರ್ ಐ ಆರ್ ಎ ನ್ಯೂ ಡೆಲ್ಲಿಯಿಂದ ರಾಮನಗರ ಜಿಲ್ಲೆಯವನು